ಪ್ರಚಾರ ಯಾರು ಮಾಡ್ಬಿಡ್ತಾರೆ ನೀವು ಮಾಡಿದ ಕೆಲಸ ಯಾರು ಬಿಡ್ತಾರೆ ಯಾರು ಅಂಡಾಗಿರ ನಾವು ಯಾರು ಹೆಸರು ಹೇಳೋದಿಲ್ಲ ಯಾರು ನಮಗೇನು ವಿರೋಧ ಮಾಡದಂತೂ ಕರೆ ಅವ್ರು ಏನೇನು ಮಾಡ್ಕೊಂಡು ಹೋಗಲಿ ನಾನಂತೂ ಸುಮ್ಮನೆ ಇರೋದಿಲ್ಲ ಆದ್ರೆ ಒಂದೇ ಹೇಳ್ತೀನಿ ನಾನು ಯಾರ ತಂಟೆಗೂ ಹೋಗೋದಿಲ್ಲ ನನ್ನ ತಂಟೆಗೆ ಯಾವರೆ ಬಂದ್ರೆ ಅವ್ರನ್ನ ಬಿಡೋದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ನಾನು ಒಂದು ದಿನ ನೋಡಿದ್ರೆ 45 ವರ್ಷ ಆಯ್ತು ಯಾವನಿಗೂ ನಾನು ಕೆಣಕೋದಿಲ್ಲ ನಾನು ಕೆಣಕಲಕ್ಕೂ ಬಿಡೋದಿಲ್ಲ ನಾ ಮೊದಲು ಹೇಳ್ತೀನಿ ಕೈ ಮುಗಿತೀನಿರಪ್ಪ ನಾನು ತಂಟೆ ಬರಬೇಡ್ರಿ ಅಂತ ಹೇಳ್ತೀನಿ ಅಟ್ಟಿ ಮೀರಿ ಬಂದ್ರೆ ನಾವು ಏನು ಹರಿಜನರನ್ನ ಏನು ಕೈ ಅಂತ ನಿಂದ್ರ ಹೋಗುತ್ತೆ ನನ್ನ ಲೆಟರ್ ಮೇಲೆ ಸೋಲಾರ್ ಯೋಜನೆ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಸಿಂಗ್ ಅದರೆ ಏನು ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಅದರ 2 ವರ್ಷದಿಂದ ಅದು ಈಗಲ್ಲ 2 ವರ್ಷದಿಂದ ಪತ್ರ ಬರೆದು ದೇಶದಲ್ಲಿರ್ತಕ್ಕಂಥ ರೈತರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲ ಆಗ್ಯದ ರೈತರಿಗೆ ಅದೇ ಒಂದು ಮಾದರಿಯಲ್ಲಿ ದೇಶದಲ್ಲಿ ಕೂಡ ಆಗಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿ ನಾನು ಪತ್ರ ಬರೆದಿದ್ದೆ 1.5 ವರ್ಷ ಅಡ್ಡಾಡೀನಿ ಸಿಂಗ್ ಅವ್ರ ಆಫೀಸ್ಗೆ ಪ್ರಧಾನಮಂತ್ರಿ ಅವ್ರದ್ದು ಬರೆದು ಕಳಿಸ್ಯಾರಪ್ಪ ಅದು ಮಾಡಬೇಕು ಅಂತೇಳಿ 1.5 ವರ್ಷ ಅಡ್ಡಾಡಿದ ಮೇಲೆ ಈಗ ಮಂಜೂರಾತಿ ಕೊಟ್ಟಾರ ಬಜೆಟ್ನಲ್ಲಿ ಮಂಜೂರಾತಿ ಕೊಟ್ಟು ಒಬ್ಬ ರೈತನಿಗೆ ಅಂದ್ರೆ ಅದು ಪ್ರಸ್ತಾವನೆ ಏನೇನು ಬಂದದ್ದು ಡಿಟೇಲ್ ಆಗಿ